ಐಸಿಸ್ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ಅಮೆರಿಕದ ಇಬ್ಬರು ಪತ್ರಕರ್ತರ ಶಿರಚ್ಛೇದ ಬಳಿಕ ಇದೀಗ ಬ್ರಿಟಿಷ್ ಪ್ರಜೆಗಳನ್ನು ಟಾರ್ಗೆಟ್ ಮಾಡಿದೆ. ತಮ್ಮ ಒತ್ತೆಯಾಳಾಗಿರುವ ಬ್ರಿಟಿಷ್ ಸಾಮಾಜಿಕ ಕಾರ್ಯಕರ್ತ 47 ವರ್ಷದ ಡೇವಿಡ್ ಹೇನ್ಸ್ರ ಶಿರಚ್ಛೇದ ಮಾಡಿರುವ ವಿಡಿಯೋ ರವಾನಿಸಿದ್ದಾರೆ. ಜೊತೆಗೆ ಮತ್ತೊಬ್ಬ ಬ್ರಿಟಿಷ್ ಪ್ರಜೆ ಆಲನ್ ಹೆನ್ನಿಂಗ್ ಶಿರಚ್ಛೇದ ಮಾಡೋದಾಗಿ ಕೂಡ ಐಸಿಸ್ ಬೆದರಿಸಿದೆ. ಅಮೆರಿಕ ಇತ್ತೀಚೆಗಷ್ಟೇ ಅಮೆರಿಕ ಹಾಗೂ ಬ್ರಿಟನ್ ಐಸಿಸ್ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸೋಕೆ ಪಣ ತೊಟ್ಟಿದ್ವು. ಅಮೆರಿಕ ಅಧ್ಯಕ್ಷ ಒಬಾಮಾಗೆ ಬ್ರಿಟಿಷ್ ಪ್ರಧಾನಿ ಕ್ಯಾಮರೂನ್ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇದು ಐಸಿಸ್ ಉಗ್ರರ ಕೆಂಗಣ್ಣಿಗೆ ಗುರಿಯಾಗಿದ್ದು ಈ ಬಾರಿ ಬ್ರಿಟಿಷ್ ಪ್ರಜೆಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಶಿರಚ್ಛೇದದ ವಿಡಿಯೋವೊಂದನ್ನು ಇರಾಕ್ನಲ್ಲಿರುವ ಬ್ರಿಟಿಷ್ ರಾಯಭಾರ ಕಚೇರಿಗೆ ತಲುಪಿಸಿದ್ದಾರೆ. ಇದು ಬ್ರಿಟನ್ನಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಮೃತ ಡೇವಿಡ್ ಹೇನ್ ಕುಟುಂಬಕ್ಕೆ ಪ್ರಧಾನಿ ಕ್ಯಾಮರೂನ್ ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಈ ಸಂಬಂಧ ಚರ್ಚಿಸೋಕೆ ಲಂಡನ್ನಲ್ಲಿ ತುರ್ತು ಸಭೆ ಕರೆದಿದ್ದಾರೆ. ಬ್ರಿಟನ್ ಪ್ರಜೆಗಳ ಮೇಲೆ ಕಣ್ಣಿಟ್ಟಿರುವಂತಹ ಐಸಿಸ್ ಉಗ್ರರು ಇದೀಗ ನೀವು ನೋಡ್ತಾ ಇದ್ದೀರಾ, ಒಂದ್ ಕಡೆ ಡೇವಿಡ್ ಹೆನ್ಸ್ರ ಶಿರಚ್ಛೇದ ಮಾಡಿರುವಂತಹ ದುರ್ದೈವಿ ಡೇವಿಡ್ ಹೆನ್ಸ್ರ ಚಿತ್ರವೂ ಇದೆ, ಇನ್ನೊಂದ್ ಕಡೆ ಅಲನ್ ಹೆನ್ನಿಂಗ್ ಅವರನ್ನ ಹತ್ಯೆ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಅಮೆರಿಕ ಒಂದು ಪ್ರಜೆಗಳ ಮೇಲೆ ಟಾರ್ಗೆಟ್ ಇಟ್ಟಿದ್ದಂತಹ ಐಸಿಸ್ ಉಗ್ರರು ಇದೀಗ ಬ್ರಿಟನ್ನ ಒಂದು ಪ್ರಜೆಗಳ ಮೇಲೂ ಕೂಡ ಕಣ್ಣು ಹಾಕಿರುವಂಥದ್ದು. ಇರಾಕ್ನಲ್ಲಿ ಈ ಒಂದು ಶಿರಚ್ಛೇದದ ಒಂದು ಏನು ವಿಡಿಯೋನ ಕಳಿಸಿರುವಂಥದ್ದು ಅಮೆರಿಕಾಗೆ ಬ್ರಿಟನ್ ಬ್ರಿಟಿಷ್ ಬ್ರಿಟನ್ ಏನು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥ ಸಿಟ್ಟಿನಿಂದ ಈ ರೀತಿ ಬ್ರಿಟನ್ ಪ್ರಜೆಗಳ ಮೇಲೆ ಒಂದು ಸೇಡನ್ನು ತೀರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಐಸಿಸ್ ಉಗ್ರರ ಒಂದು ಈ ಒಂದು ಘಟನೆ ಸಂಬಂಧಪಟ್ಟಂತೆ ಇದೀಗ ಲಂಡನ್ನಲ್ಲಿ ತುರ್ತು ಸಭೆಯನ್ನು ಕರೆದಿದ್ದಾರೆ ಕ್ಯಾಮರೂನ್.